ಅದು ನಾನು ಅವ್ರನ್ನ ಹತ್ತಿರದಿಂದ ನೋಡಿರುವಂಥದ್ದು. ಓಕೆನಾ, ಅವ್ರ ಫ್ರೆಂಡ್ಸ್ ಬಗ್ಗೆ ಫ್ಯಾಮಿಲೀಸ್ ಬಗ್ಗೆ ಯಾರೂ ಮಾತಾಡಬಾರ್ದು. ಇವ್ರನ್ನ ಇಟ್ಕೊಳ್ಳಿ, ಇವನ್ನ ತೆಗ್ದಾಕಿ, ಇವನ್ನ ಇದು ಮಾಡಿ ಅಂತ ಅವ್ರಿಗೆ ಸಜೆಸ್ಟ್ ಮಾಡಿದ್ರೆ ಫಸ್ಟ್ ಅವನೇ ಕಟ್ಟಾಕ್ತಾನೆ. ಓಕೆನಾ, ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಓಕೆ, ನೀವು ಹೇಳೋ ಕ್ವಶನ್ಸ್ಗೆ ಎಲ್ಲವೂ ಒಂದು ಯಾವುದೋ ಒಂದು ಕೆಟ್ಟಗಳ ಘಟನೆಯಲ್ಲಿ ಅವ್ರು ತಗೊಳಕೊಂಡಿರ್ಬೋದು. ಆ ಒಳ್ಳೆ ಘಟನೆ ಮತ್ತು ಅವರ ಗಳಿಗೆ ಮತ್ತು ಆ ಘಟನೆಯಿಂದ ಮತ್ತೆ ಆಚೆ ಬಂದೇ ಬರ್ತಾರೆ. ಅವರ ಅಭಿಮಾನಿಗಳ ಒಂದು ಪ್ರೇಯರ್ ಇದೆಯಲ್ಲ, 106 ದೇವಸ್ಥಾನಕ್ಕೆ ಹೋಗ್ತಾರಂಥ ಪ್ರೇಯರು, ಅವ್ರು ಮಾಡಿರೋ ದಾನ ಧರ್ಮಗಳು, ಅವರು ನಿರ್ಮಾಪಕರ ಪರವಾಗಿ ನಿಲ್ತಿದ್ದಂಥ ಒಂದು ಕನ್ಸನ್ಸು, ಅವರ ಒಂದು ಆಶೀರ್ವಾದಗಳು, ತಂದೆ ತಾಯಿ ಮಾಡಿರೋ ಪುಣ್ಯಗಳು ಎಲ್ಲವೂ ಅವ್ರನ್ನ ಕಾಯುತ್ತೆ. ಓಕೆನಾ, ಅದೆಲ್ಲ ಕಾದು ಅದು ಒಂದಿನ ಆಚೆ ಬರ್ತಾರೆ. ಬಂದ ಮೇಲೆ ಅವ್ರಾಗ ಅವ್ರು ಸಿನಿಮಾ ಮಾಡಿಕೊಂಡು ಆಚೆ ಬಂದಮೇಲೆ ಅವ್ರಿಗೊಂದು ಕ್ಯಾಲ್ಕುಲೇಷನ್ ಸಿಕ್ಕೇ ಸಿಗುತ್ತೆ, ಯಾರು ನಮ್ಮವರು, ನಮ್ಮವ್ರು ಯಾರು ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಬೇರೆ ಥರ ದರ್ಶನ್ ಸರ್ ಇಲ್ಲಿಂದನೇ ನೋಡ್ಬೋದು ಅಂತ ನಾನು ಒಂದು ಎಕ್ಸ್ಪೆಕ್ಟೇಷನ್. ಸರ್, ಈಗ ನೀವು ಅವ್ರ ಜೊತೆ ಸ್ಪೆಂಡ್ ಮಾಡಿದ ಟೈಮ್ ಒಂದು ವಿಚಾರ ಹೇಳಿದರೆ ಅದನ್ನು ಹೊರತುಪಡಿಸಿ ಯಾವತ್ತೂ ನಿಮ್ಮ ಮನಸ್ಸಲ್ಲಿ ಶಾಶ್ವತವಾಗಿ ಉಳಿಯುವಂಥ ವಿಚಾರ ದರ್ಶನ್ ಅವರು ಅಂತ ಬಂದಾಗ, ಯಾಕಂತ ಹೇಳಿದ್ರೆ ನಿಮಗೂ ಕೂಡ ನೀವು 10 ವರ್ಷಗಳ ಜರ್ನಿಯಲ್ಲಿ, 10-15 ವರ್ಷಗಳ ಜರ್ನಿಯಲ್ಲಿ ಈಗ 4 ವರ್ಷಗಳಿಂದ ತುಂಬ ಆಪ್ತರ ಬಳಗದಲ್ಲಿ ನೀವು ಕೂಡ ಇದ್ದೀರ ಅವ್ರ ಜೊತೆ. ಸೊ ತುಂಬ ಯಾವತ್ತೂ ಕೂಡ ಈ ನೆನಪಿನಲ್ಲಿ ಉಳಿಯುವಂಥ ವಿಚಾರ ಅಂತಿದ್ರೆ, ಎಲ್ಲೂ ಹೇಳದಂಥ ವಿಚಾರ ಇದ್ರೆ ಝೀ ಮೂಲಕ ಹಂಚ್ಕೊಳ್ಳೋದಾದ್ರೆ? ಅಲ್ಲ, ಎಲ್ಲ ಇನ್ನೂ ಹೇಳಿದ್ದೀನಿ, ಹೇಳಿದಿರುವಂಥದ್ದು ಏನೂ ಇಲ್ಲ. ಆ ಥರ ನಾನು ದರ್ಶನ್ ಸರ್ ಬಗ್ಗೆ ಏನು ನೋಡಿದ್ದೀನಿ ಮುಚ್ಚುಮರೆ ಏನೂ ಇಲ್ಲ. ನಾನು ಹೇಳಿರೋದು ಅಂತಂದು ನಾನು ನೋಡಿರುವಂಥದ್ದು, ಅವ್ರ ಸುತ್ತಮುತ್ತ ಇದನ್ನು ಗಮನಿಸಿರುವಂಥದ್ದೆ. ಬಟ್ ಅವ್ರದ್ದು ಏನಂತ ಹೇಳಿದ್ರೆ, ಯಾವುದೇ ಅವ್ರು ಮಾಡಬೇಕು ಅಂತ ಹೇಳಿದ್ರೆ, ಮೀನಾ ಮಹೇಶ್ ಅನ್ಸಲ್ಲ, ಮಹೇಶ್ ಸಿನಿಮಾ ಕೊಡಬೇಕಾ ಟಕ್ ಅಂತ ಕಾಲ್ ಮಾಡಿಸ್ತಾರೆ, ಇಮಿಡಿಯೇಟ್ಲಿ ರೆಡಿ ಆಗೋ ಅಷ್ಟೆ. ಕರೆದು ಕೊಡಬೇಕಾ ಬಿಡಬೇಕಾ ಅಲ್ಲ. ತರುಣ್ ಸರ್ದ, ಈಗ ತರುಣ್ ಸರ್ದೆ ತಗೊಳ್ಳಿ, ಅವ್ರು ಹೋದ ತಕ್ಷಣ ತರುಣ್ ಸರ್ ಅವ್ರು ಹೋಗೋ ಜೈಲಿಗೆ ಹೋಗಿ ಬರೋ ತನಕೂ ಅವ್ರು ಇನ್ನೂ ಕ್ವಶನ್ ಮಾರ್ಕಲ್ಲಿದ್ರು ಮದುವೆ. ಬಟ್ ಹೋದ ತಕ್ಷಣ ಎಷ್ಟು ಚೆನ್ನಾಗಿ ಹೇಳಿ ಕಳಿಸಿದ್ದಾರೆ, ಏಯ್ ಮಗನೇ ತಕ್ಕ ಏಯ್ ಮಗ ಹೋಗು, ನೀ ಅದೇ ಮುಹೂರ್ತ 11 ಆಗಸ್ಟ್ 11 ಮದುವೆ ಆಗಬೇಕು, ಚೇಂಜ್ ಆಗಬಾರ್ದು. ತಂಗಿ ತಂಗಿ ಅಂತಲೇ ಕರೆಯೋದು ನಮ್ಮ ಸೋನಲ್ ಅವ್ರನ್ನ, ನನ್ನ ತಂಗಿ ಮದುವೆ ಆಗ್ತಾಯಿದೆಯಾ, ಆರಾಮಾಗಿ ನೀನು ನಗ್ನಗ್ತಾ ಮಾಡು, ಬೇರೆ ಸಿಕ್ಕರೆ ಖಂಡಿತ ಬಂದೇ ಬರ್ತೀನಿ ನಾನು, ಇಲ್ಲ ಅಂದ್ರೆ ಆಶೀರ್ವಾದ ಇರುತ್ತೆ, ಯಾವುದೇ ಕಾರಣಕ್ಕೆ ಕ್ಯಾನ್ಸಲ್ ಆದರೆ ಓದಿತೀನಿ ನಿನಗೆ ಅಂತಲೇ ಕಳಿಸೋರು ಅವರು. ಅರೆ ನಮ್ಮ ಈ ಲವ್ ಕಹಾನಿಗೂ ಕೂಡ ದರ್ಶನ್ ಅವರೇ ಸೇತುವೆ ಅಂತ ಕೇಳ್ಪಟ್ವಿ, ಆ ವಿಚಾರ ಗೊತ್ತಿತ್ತ ನಿಮಗೆ? ಎಲ್ಲೋ ಗೊತ್ತಾಯ್ತು ಅಂದರೆ ರೇಗಿಸ್ತಾ ಇದ್ರು ಸೆಟ್ಟಲ್ಲೆಲ್ಲ, ರೇಗಿಸ್ತಾ ಇದ್ರು, ಹಂಗಾಗಿ ಇಬ್ಬರು ಇಬ್ಬರಿಗೆ ಲವ್ ಶುರು ಆಯಿತು ಅನ್ನೋದು ಕೂಡ ಕೇಳ್ಪಟ್ವಿ. ಸರ್, ಈ ಲವ್ ಬಗ್ಗೆ ಹೇಳ್ಬೋದು ತರುಣ್ ಮತ್ತೆ ಸೋನಲ್ ಅವ್ರದ್ದು ಅಂತ ಹೇಳಿ. ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜೀ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.